ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಮತ್ತು ಸ್ವಾಮಿ ಕಾರ್ಯಕ್ರಮದ ಎರಡೂ ರುಕೋಬಿಡೋಣ ಅಂತ ಬಂದಿದ್ದೀನಿ. ಮಾತು ಬಾಪ, ಆ ಗಿಡ ತಗೋಬ. ಯಾಕೆ ಅಂದ್ರೆ ಮೊದಲನೇದಾಗಿ ಮಾಧ್ಯಮದ ಮಿತ್ರರು ನೀವೇ ನಮ್ಮ ಕಣ್ಣುಗಳು, ನಿಮ್ಮ ಶುಭ ಆರೈಕೆಯಿಂದ ಬೆಳೆದು ನಿಂತುಕೊಳ್ಳೋಣ. ನಿಮ್ಮೆಲ್ಲರ ಶುಭ ಆರೈಕೆ ಈ ಸಂಸ್ಥೆ ಮೇಲೆ ಇರಲಿ. ಅವರು ಹೇಳದಂಗೆ ಟಿ ವಿಯಿಂದ ಬೆಳ್ಳಿ ಬರ್ದೇವರೆಗೂ ಬರ್ತೀರಿ. ಅದಕ್ಕೆ ಮುಂಚೆ ಒಂದೊಂದು ಹೇಳ್ತೀನಿ. ಕರ್ನಾಟಕದಲ್ಲಿ ಇವತ್ತು ದರ್ಶನನ್ನ ಹೃದಯದಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡುವಂತ ಒಂದು ದೊಡ್ಡ ಒಂದು ಫ್ಯಾನ್ಸ್ನ ಸಂಪಾದನೆ ಮಾಡಿರುವಂಥವ್ರು ಟೀಮ್ ಅಂತ. ನನ್ನ ಆತನ ಕೈನಲ್ಲಿ ಒಂದು ಜನಕ್ಕೆ ಒಂದು ಸಂದೇಶ ರವಾನೆ ಮಾಡಿಬಿಡಲಿ. ಯಾಕಂದರೆ ಈತನ ಮಾತಿಗೆ ಅಷ್ಟೊಂದು ಒಳ್ಳೆ ಮೌಲ್ಯವಿದೆ. ನಾವೆಲ್ಲ ನೋಡಿದ್ದೀವಿ ಇವತ್ತು ನೂರಾರು ಎಕರೆ ಕಾಡುಗಳೆಲ್ಲ ಸುಟ್ಟೋಗ್ತಾ ಇದೆ. ಅದ್ರ ಬಗ್ಗೆ ಯಾರಿಗೂ ಕನಿಕರ ಇಲ್ಲ. ಇವತ್ತು ನಾವು ಎಲ್ಲರೂ ಸಾಲಗಳನ್ನ ಮನ್ನಾ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಬೇರೆ ಥರ ಸಂತೈಸ್ತಾ ಇದ್ದೀವಿ. ಪರಿಸರವನ್ನು ಸಂತೈಸೋದಕ್ಕೆ ಭಾಳ ಸೂಕ್ತವಾದಂಥವ್ರು ಅಂದರೆ ಈತನ ಬಾಯಿದಲ್ಲಿ ಬಂದರೆ ಅದು ನಿಜವಾಗ್ಲೂ ಆ ಕಾಡುಗಿಚ್ಚಿ ಬೆಂಕಿಯಾಗಿದೆ. ಅದನ್ನು ನಂದಿಸಿ ಇವರು ಒಬ್ಬೊಬ್ಬರು ಅಭಿಮಾನಿಗಳು ಅವ್ರ ಮನೆ ಮುಂದೆ ಒಂದು ಮರ ಹಾಕಿದ್ರೆ ಇಡೀ ವಾಪಸ್ಸು ಕಳ್ಕೊಂಡಿರೋದು ಏನು ಒಂದು ಭಾಗದಲ್ಲಿ ಕಳ್ಕೊಂಡಿದ್ದೀವಿ, ಇಡೀ ರಾಜ್ಯದಲ್ಲಿ ತಲೆ ಬರುತ್ತೆ. ಅಷ್ಟು ಒಂದು ದೊಡ್ಡ ಸಂದೇಶ ಅಂತ ಕೊಟ್ಟರೆ ಅದು ತಲುಪುತ್ತೆ ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ಈ ಒಂದು ಸಂಪಿಗೆ ಗಿಡವನ್ನು ಆತನ ಕೊಡ್ತೀನಿ. ಇದ್ರ ಮುಖಾಂತರ ಆತ ತನ್ನ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಡಲಿ. ಯಾಕೆಂದರೆ ನನ್ನ ಆಸೆ ಈತ ರಾಷ್ಟ್ರೀಯ ಮಟ್ಟನೋ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೋಗಬೇಕು. ಈ ಒಂದು ಕಾರ್ಯ ಕರ್ಕೊಂಡು ಹೋಗ್ತದೆ. ಇದರ ಮೇಲೆ ಇವರು ಮನಸ್ಸಿಟ್ಟರೆ ಬಹುಶಃ ಎಲ್ಲ ವಿಶ್ವದ ಅವಾರ್ಡ್ಸ್ಗಳನ್ನ ತಗೊಳ್ಳುವಂಥ ದಿನ ಅವ್ರಿಗೆ ಬರುತ್ತೆ ಅಂತ ನನ್ನ ಆತ್ಮ ಹೇಳ್ತಾ ಇದೆ. ಹಾಗಾಗಿ ಅವರ ಬಾಯಲ್ಲಿ ಈ ಮಾತನ್ನ ಹೇಳಿ ಮಧ್ಯಾಹ್ನ ಮಾತಾಡಿದೋಣ. ಇಲ್ಲ ಏನಾಗುತ್ತೆ ಈಗ ಗಿಡ ಇಲ್ಲ ಏನಂದ್ರೆ ಆಕ್ಚುಲಿ ಗಿಡ ನೆಡೋದು ದೊಡ್ಡದಲ್ಲ. ಏನಾಗಿದೆ ಗಿಡ ನೆಡ್ರಿ ಅಂದ್ರೆ ಗಿಡ ನೆಡ್ತಾರೆ, ಒಂದು ಸೆಲ್ಫಿ ತೆಗಿತಾರೆ, ಮುಗ್ದೋಯ್ತು ಅಲ್ಲಿಗೆ. ಅದಕ್ಕೆ ನೀರು ಹೋಗುತ್ತಾ, ಗೊಬ್ಬರ ಹಾಕ್ತೀವ, ಯಾರೋ ಅದ್ರ ಬಗ್ಗೆ ಇದಿಲ್ಲ, ಕಾಳಜಿ ಇಲ್ಲ. ಇವತ್ತು ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರು 42,000 ಎಕರೆ ಕಾಡು ಹೋಯ್ತು. ಆಮೇಲೆ ಎಲ್ಲರೂ ಬಿ ಪ್ರಿಪೇರ್ಡ್, ಪ್ರಾಣಿಗಳು ನುಗ್ತವೆ, ಎಲ್ರಿಗೂ ಒಳ್ಳೆ ನ್ಯೂಸ್ ಇದೆ. ಬಟ್ ಅನುಭವಿಸೋದು ನಾನೇ. ಅದು ಕಾಡಿಗೆ ಹೆಂಗೆ ಬೆಳೀತಾ ಇದೆ, ಹೆಂಗೆ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಇನ್ನೂ ಅದಕ್ಕೆ ಇದೇ ಇಲ್ಲ. ಯಾಕಂದ್ರೆ ಆ ಕಡೆ ಇರೋ ಕಡೆ ಸ್ವಲ್ಪ ಸಂಪರ್ಕ ಇರೋನ ಹೆಚ್ಚಿನ ಅವಾಗವಾಗ ಅದ್ರದ್ದು ಮೆಸೇಜ್ ಆಗ್ತದೆ. ಅದೇ ಏನಂದ್ರೆ ಒಂದು ವರ್ಷ ಹಾಕಿದ ತಕ್ಷಣನೇ ಅದು ಪ್ರತಿ ವರ್ಷ ಒಂದೊಂದು ಸೆಲ್ಫಿ ತೆಗೆದಾಕ್ತೀವಿ ಅಂದ್ರೆ ನಾನು ಬೆಳೆಸಿದ್ದೀನಿ ಅಂತ. ಸೊ ಅವಾಗ ಸಾರ್ಥಕತೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದು ಗಿಡ ನೆಡ್ರಿ. ದಯವಿಟ್ಟು 42,000 ಎಕರೆ ಕಾಡನ್ನ ಆಕ್ಚುಲಿ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು ಅಂತ ಯೋಚನೆ ಮಾಡ್ರಿ. ಖಂಡಿತ ಈಗ ಆಕ್ಚುಲಿ ಬಿಸಿಲುಗಾಲ, ಇನ್ನು 3 ತಿಂಗಳು ಮಳೆ ಇಲ್ಲ, ಖಂಡಿತ ಕಾಡು ಹೋಯ್ತದು. ಇನ್ನು ಆ ಕಾಡು ವಾಪಸ್ ನಾವು ನೋಡೋದಕ್ಕೆ ಇನ್ನು ಮೋಸ್ಟ್ಲಿ ನೆಕ್ಸ್ಟ್ ಜನರೇಷನ್ಗೆ ಕಾರಣ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಅಲ್ಲಿಗೆಲ್ಲ ಪ್ರಯತ್ನ ಪಡೋಣ, ದಯವಿಟ್ಟು ಬನ್ನಿ ಒಂದು ಗಿಡ ನೆಡೋಣ. ಆಮೇಲೆ ಮನೆ ಹತ್ರ ನಡೆಯೋಕ್ಕಿಂತ ಬೇಕಾದ್ರೆ ಬನ್ನಿ ಕಾಡಿಗೆ ಹೋಗ್ಬಿಟ್ಟು ನೆಟ್ಬಿಟ್ಟು ಬರೋಣ. ಸೊ ಇಟ್ ಬಿ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.